ಇನ್ನು ಮದುವೆ ಮಂಟಪದಿಂದ ವಧು ಮತ್ತು ವರ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ಘಟನೆ ನಡೆದಿದೆ. ಮದುವೆ ಮಂಟಪದಿಂದ ಮತದಾನವನ್ನು ಮಾಡಿದ್ದಾರೆ ವಧು ಮತ್ತು ವರರು. ರಾರಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮದುವೆಯ ಬಳಿಕ ಮತದಾನ ಕೇಂದ್ರಕ್ಕೆ ಬಂದಿದ್ರು ಮಮತಾ ಹಾಗೂ ನನ್ಯಪ್ಪ. ಕೊಪ್ಪಳ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾರಾವಿಯಲ್ಲಿ ಅವರು ವೋಟಿಂಗ್ ಮಾಡುವ ಮೂಲಕ ಹಲವರಿಗೆ ಮಾದರಿ ಕೂಡ ಆಗಿದ್ದಾರೆ. ಕುಂಟು ನೆಪಗಳನ್ನು ಹೇಳಿ ತಮ್ಮ ಹಕ್ಕನ್ನು ಚಲಾಯಿಸೋದ್ರಿಂದ ವಂಚಿತರಾಗೋರ ನಡುವೆ ಮದುವೆಯ ನಡುವೆಯೂ ಕೂಡ ಹಕ್ಕನ್ನು ಚಲಾಯಿಸಿ ಉಳಿದವರಿಗೆ ಮಾದರಿಯಾಗಿದೆ ಈ ಜೋಡಿ.